Audio Jungle. ದಸರಾ ಉತ್ಸವ ಸಮಿತಿ ಹಾಗೂ ಶಿರಹಟ್ಟಿ ತಾಲೂಕು ಸಮಗ್ರ ಅಭಿವೃದ್ಧಿ ವೇದಿಕೆ ವತಿಯಿಂದ 7 ದಿನಗಳಿಂದ ನಡೆದ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ದಸರಾ ಉತ್ಸವ ಸಮಿತಿಯ ಅಧ್ಯಕ್ಷ ಬಸವರಾಜ ಅರಳಿ ಹಾಗೂ ಶಿರಹಟ್ಟಿ ತಾಲೂಕು ಸಮಗ್ರ ಅಭಿವೃದ್ಧಿ ವೇದಿಕೆ ಅಧ್ಯಕ್ಷ ಗುರುನಾಥ ದಾನಪ್ಪನವರು ಮಾತನಾಡಿ, ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ದುರ್ಗಾ ದೌಡ್ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯುತ್ತಿದ್ದು ನಿತ್ಯ ಬೆಳಗಿನ ಜಾವ 5 ಗಂಟೆಗೆ ಮಹಿಳೆಯರು, ಮಕ್ಕಳು, ಹಿರಿಯರು ಅತಿ ಉತ್ಸುಕತೆಯಿಂದ ಭಾಗವಹಿಸುತ್ತಿದ್ದು ಈ ಕಾರ್ಯಕ್ರಮವು ಹಿಂದೂ ಸಂಪ್ರದಾಯದಲ್ಲಿ ಸನಾತನ ಧರ್ಮ ಎತ್ತಿ ಹಿಡಿಯುವ ಕೆಲಸ ನಡೆಯುತ್ತಿದ್ದು ಭಾಗಧ್ವಜ ಹಾಗೂ ತ್ರಿಶೂಲ ಮೆರವಣಿಗೆ ಮೂಲಕ ಪಟ್ಟಣದ ಎಲ್ಲ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಪೂಜೆ ಸಲ್ಲಿಸುತ್ತಿರುವುದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲಾ ಮುತ್ತೈದೆ ಮಹಿಳೆಯರಿಗೆ, ಅಂದರೆ ಸುಮಾರು 2,000 ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮವನ್ನು ಸೋಮವಾರ ಸಂಜೆ 5 ಗಂಟೆಗೆ ಸೋಮೇಶ್ವರ ತೇರಿನ ಮನೆಯ ಮುಂಭಾಗದ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅದಕ್ಕಿಂತ ಪೂರ್ವದಲ್ಲಿ ಬೆಳಗಿನ ಜಾವ 5 ಗಂಟೆಗೆ ಇಟ್ಟಿಗೇರಿ ಕೆರೆಗೆ ಬಾಗಿನ ಅರ್ಪಣೆ ಮಾಡಲಾಗುತ್ತಿದೆ. ಸಾಯಂಕಾಲ ನಡೆಯುವ ಈ ಭವ್ಯ ಕಾರ್ಯಕ್ರಮಕ್ಕೆ ಶಿರಹಟ್ಟಿ ಸಂಸ್ಥಾನ ಮಠದ ಫಕೀರ ದಿಂಗಾಲೇಶ್ವರ ಸ್ವಾಮೀಜಿ ಹಾಗೂ ಮಳೆ ಮಲ್ಲಿಕಾರ್ಜುನ ಸ್ವಾಮೀಜಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಕರ್ನಾಟಕ ಜಾನಪದ ಅಕಾಡೆಮಿ ಅಧ್ಯಕ್ಷರಾದ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಮಾತೆ ಡಾಕ್ಟರ್ ಮಂಜಮ್ಮ ಜೋಗತಿ ಆಗಮಿಸಿದ್ದಾರೆ. ಮಾಜಿ ಶಾಸಕರಾದ ಗಂಗಣ್ಣ ಮಹಾಂತ ಶೆಟ್ಟರ್ ಅವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಮಾಜಿ ಶಾಸಕರಾದ ಜಿಎಸ್ ಗಡ್ಡದೇವರಮಠ ಅವರು ವೇದಿಕೆಯ ಸಮಾರಂಭವನ್ನು ಉದ್ಘಾಟಿಸಲಿದ್ದಾರೆ. ದುರ್ಗಾ ದೌಡ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಹಿರಿಯರಿಗೂ ಸನ್ಮಾನಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ದಸರಾ ಉತ್ಸವ ಸಮಿತಿ ಕಾರ್ಯದರ್ಶಿ ರವಿಲಿಂಗಶೆಟ್ಟಿ, ದೇವಪ್ಪ ಗಡೆದ, ಶಿವಪ್ಪ ಡಂಬಳ, ಬಸವರಾಜ ಮಡಿವಾಳರ, ಹಾಲಪ್ಪ ಗೆಜ್ಜೆಹಳ್ಳಿ, ಮುತ್ತಣ್ಣ ಟೋಕಾಳಿ, ಜ್ಞಾನದೇವ ಬೊಮ್ಮಲೆ, ಮಹೇಶ್ ಹೊಗೆಸೊಪ್ಪಿನ, ಬಸವರಾಜ ಬಾಳೇಶ್ವರ ಮಠ ಸೇರಿದಂತೆ ದಸರಾ ಉತ್ಸವ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸೋಮಣ್ಣ ಯತ್ತಿನಹಳ್ಳಿ, ಹುಲಿಗೆರೆ ನ್ಯೂಸ್ ಟಿವಿ ಚಾನೆಲ್, ಗದಗ. ಅದರ ಜೊತೆಗೆ ಸ್ವಲ್ಪ ಬದಲಾವಣೆಗಳನ್ನ ಮಾಡಿ ನಾಳೆ ಬೆಳಿಗ್ಗೆ ನಾವು ಎಲ್ಲಮ್ಮ ದೇವ ಗುಡಿಯಿಂದ, ದುರ್ಗಾದೇವಿ ಗುಡಿಯಿಂದ ಆ ಮೆರವಣಿಗೆ ಮುಖಾಂತರ ಸಾಗಿ ಇಟ್ಟಿಗೇರಿ ಕೆರೆಗೆ ಬಂದು ಬಾಗಿನ ಅರ್ಪಿಸುವ ಕಾರ್ಯಕ್ರಮವನ್ನು ಕೂಡ ನಾಳೆ ನಾವು ಹಮ್ಮಿಕೊಂಡಿದ್ದೇವೆ. ಆ ಹಮ್ಮಿಕೊಂಡ ನಂತರ ಮತ್ತೆ ಹೇಗೆ ಯಾವ ರೀತಿ ನಾವು ನಮ್ಮ ಕಾರ್ಯಕ್ರಮವನ್ನ ರೂಪರೇಷನ್ ಹಮ್ಮಿಕೊಂಡಿದ್ವಿ ಅದೇ ರೀತಿ ಅದು ಸಾಗಿ ಹೋಗುತ್ತೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನಾಳೆ ಮಧ್ಯಾಹ್ನ ಸಾಯಂಕಾಲ 5:00 ಪ್ರಾರಂಭವಾಗುವಂತಹ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ಸಂಘಟಕ ಹೇಳದ ಹಾಗೆ ನಮ್ಮ ಕರ್ನಾಟಕ ಜನಪದ ಕಲಾ ಅಕಾಡೆಮಿ ಅಧ್ಯಕ್ಷರು ಹಾಗೂ ಭಾರತದ ಸರ್ವಶ್ರೇಷ್ಠವಾದಂತಹ ಒಂದು 3ನೇ ದರ್ಜೆಯ ಫಸ್ಟ್ ಭಾರತರತ್ನ, ಇನ್ನು 2 ಪದ್ಮವಿಭೂಷಣ, ಇದು ಪದ್ಮಶ್ರೀ, ಈ 3ನೇ ಉತ್ಕೃಷ್ಟವಾದಂತಹ ಒಂದು ಪ್ರಶಸ್ತಿಯನ್ನು ಪಡೆದಿರುವಂತಹ ಜೋಕ್ತಿ ಮಂಜಮ್ಮರು ಅವರು ಬಹಳ ನಮ್ಮ ಅಪೇಕ್ಷೆ ಪಟ್ಟದ ಮೇಲೆ